ಸ್ನೇಹಿತರೆ, ಶಿಕ್ಷಣ ಮಾರ್ಗದರ್ಶಿ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ, ಸುಸ್ವಾಗತ. ಇಂಗ್ಲಿಷ್ ಪೇಪರ್ ಯಾವಾಗಿದೆ, ಯಾವಾಗ ದಿನಾಂಕ ಪ್ರಕಟವಾಗುತ್ತೆ ಅನ್ನೋದನ್ನು ನಾವು ಪ್ರತಿನಿತ್ಯ ಎಲ್ಲ ನಮ್ಮ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ, ಬೇಜಾರು ಪಡ್ಕೊಂಡಿದ್ದಾರೆ. ನಮಗೆ ಅನೇಕ ಬಾರಿ ಕರೆ ಮಾಡಿ ಹೇಳ್ತಾರೆ, ಬೇಜಾರಾಗಿದೆ ಸರ್, ಏನು ಮಾಡಬೇಕು, ಪೇಪರ್ ಯಾವಾಗಿದೆ ಅಂತೇಳಿ. ಇನ್ನೂ ಯಾರಿಗೂ ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಪರೀಕ್ಷೆ ನಡೆಸಬೇಕೋ ನಡೆಸಬಾರ್ದೋ ಅನ್ನೋದು ಯಾವುದೇ ಒಂದು ನಿರ್ಣಯವನ್ನು ಶಿಕ್ಷಣ ಇಲಾಖೆ ತೆಗೆದುಕೊಂಡಿಲ್ಲ. ಆದ್ದರಿಂದ ವಿದ್ಯಾರ್ಥಿಗಳೇ, ನಿಮಗೆ ಇಂಗ್ಲೀಷ್ ಪರೀಕ್ಷೆ ಬೇಕೇ ಬೇಡವೇ, ನಡೆಸಬೇಕೇ ಬೇಡವೇ, ಬೇಡ ಅಂದರೆ ಯಾಕೆ ಬೇಡ, ಬೇಕು ಅಂದರೆ ಯಾಕೆ ಬೇಕು ಎಂಬ ಅನಿಸಿಕೆಗಳ ಅಭಿಪ್ರಾಯಗಳನ್ನು ವಿದ್ಯಾರ್ಥಿಗಳ, ಪಾಲಕರ, ಶಿಕ್ಷಕರ ಮತ್ತು ಸಾರ್ವಜನಿಕರ ಅನಿಸಿಕೆಗಳನ್ನು ಶಿಕ್ಷಣ ಮಾರ್ಗದರ್ಶಿ ತೆಗೆದುಕೊಂಡು ಶಿಕ್ಷಣ ಸಚಿವರಾದ ಶ್ರೀ ಸುರೇಶ್ ಕುಮಾರ್ ಅವರಿಗೆ ಕೊಡಲಿದೆ. ಆದ್ದರಿಂದ ತಾವೆಲ್ಲ ಈ ಕೆಳಗೆ ತಿಳಿಸಿದ ನಂಬರ್ಗೆ ನಿಮ್ಮ ಅನಿಸಿಕೆಗಳನ್ನು ವಾಟ್ಸಪ್ ಮಾಡಿ, ನೀವು ಮಾತಾಡಿ ವಿಡಿಯೋ ಮಾಡಿ ಕಳುಹಿಸಿ, ಕರೆ ಮಾಡಬೇಡಿ. ಒಂದು ಹಾಳೆಯಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಿ, ಪಾಲಕರು ಭಾಗವಹಿಸಿ, ಶಿಕ್ಷಕರು ಭಾಗವಹಿಸಿ, ವಿದ್ಯಾರ್ಥಿಗಳು, ನೀವೆಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿ, ನಮ್ಮ ಸೀನಿಯರ್ ವಿದ್ಯಾರ್ಥಿಗಳು ನಿಮ್ಮ ಮನಸ್ಸುಗಳನ್ನು ತಿಳಿಸಿ. ಈ ಪರೀಕ್ಷೆಯನ್ನು, ಇಂಗ್ಲೀಷ್ ಪರೀಕ್ಷೆಯನ್ನು ನಡೆಸಬೇಕೇ ನಡೆಸಬಾರದೆ, ನೀವು ಅನುಭವಿಸುತ್ತಿರುವ ತೊಂದರೆ ಏನು, ನಿಮಗೆ ಇವಾಗ ಪರೀಕ್ಷೆ ಬರಲಿಕ್ಕೆ ಆಗುತ್ತೆ ಆಗೋದಿಲ್ಲವೇ, ನಿರಂತರವಾಗಿ ನಿಮ್ಮ ಪರೀಕ್ಷೆ ಆಗಿನ ಟೈಮಲ್ಲಿ ನಡೆದರೆ ಅದು ಮುಗದೇ ಹೋಗ್ತಿತ್ತು, ಆದರೆ ಕಾರಣಾಂತರಗಳಿಂದ ಆ ಪರೀಕ್ಷೆ ನಡೆಸಲಾಗಲಿಲ್ಲ. ಅದಕ್ಕೆ ಸರ್ಕಾರವೂ ಸಹಿತ ಹೊಣೆಯಲ್ಲ, ಅದು ಎಲ್ಲರಿಗೂ ತಿಳಿದ ವಿಷಯ. ಸೊ ಆದ್ದರಿಂದ ಸ್ನೇಹಿತರೆ, ನೀವು ಅನುಭವಿಸುತ್ತಿರುವ ತೊಂದರೆಯನ್ನು ಸ್ಪಷ್ಟವಾಗಿ ನೀಟಾಗಿ ನೀವೊಂದು ಹಾಳೆಯಲ್ಲಿ ಬರೆದು ನಿಮ್ಮ ಹೆಸರು ಸಹಿತ ಬರೀರಿ, ಅಡ್ರೆಸ್ ಬರೀರಿ, ನಿಮ್ಮ ಫೋನ್ ನಂಬರ್ ಬರೀರಿ, ನಮಗೆ ಬರೆದು ಅದನ್ನು ಫೋಟೋ ತೆಗೆದು ನಮಗೆ ವ್ಯಾಟ್ಸಪ್ ಮಾಡಿ. ನಿಮ್ಮ ಶಿಕ್ಷಕರಿಗೂ ಸಹಿತ ಇದರಲ್ಲಿ ಭಾಗವಹಿಸಿ ತಿಳಿಸಿ, ಅವರ ಅಭಿಪ್ರಾಯವನ್ನು ಇಲ್ಲಿ ಭಾಗವಹಿಸಲಿಕ್ಕೆ ತಿಳಿಸಿ. ನಾವು ನಿಮ್ಮ ಅಭಿಪ್ರಾಯವನ್ನು ತೆಗೆದುಕೊಂಡು ನಾವು ಸಹಿತ ಒಂದು ಲೆಟರನ್ನು ಬರೆದು ಶಿಕ್ಷಣ ಇಲಾಖೆಗೆ, ಪಿ ಯು ನಿರ್ದೇಶಕರಿಗೆ ಮತ್ತು ಶಿಕ್ಷಣ ಸಚಿವರಿಗೆ ಅದನ್ನು ಕೊಡಲಿದ್ದೇವೆ. ಸೊ ಅದರೊಂದಿಗೆ ನಾವು ಸಹಿತ ಶಿಕ್ಷಣ ತಜ್ಞರ ಅಭಿಪ್ರಾಯ ತೆಗೆದುಕೊಂಡು ಅದನ್ನು ಸಹಿತ ಅದಕ್ಕೆ ಅಟ್ಯಾಚ್ ಮಾಡಿ ಶಿಕ್ಷಣ ಸಚಿವರಿಗೆ ತಿಳಿಸಲಿದ್ದೇವೆ. ಈ ಇಂಗ್ಲೀಷ್ ಪರೀಕ್ಷೆಯಿಂದ ವಿದ್ಯಾರ್ಥಿಗಳಿಗೆ ತೀವ್ರತೆಯಾದ ತೊಂದರೆಯಾಗಿದೆ, ಮಾನಸಿಕ ಹಿಂಸೆಯಾಗಿದೆ, ಅವರು ಓದಲಿಕ್ಕೆ ಸಹಿತ ಸಾಧ್ಯವ, ಅನೇಕ ತೊಂದರೆಗಳು ಅದರ ಬಿಹ್ಯಾಂಡ್ ಇರೋದರಿಂದ ನಿಮಗೆ ಇಂಗ್ಲೀಷ್ ಪರೀಕ್ಷೆ ಸರ್ಕಾರ ಶಿಕ್ಷಣ ಇಲಾಖೆ ಮಾಡಬೇಕೇ ಬೇಡವೇ, ಕೆಲವು ಜನ ಬೇಕು ಅಂತ ಹೇಳ್ತಾರೆ, ಕೆಲವು ಜನ ಬೇಡ ಅಂತ ಹೇಳ್ತಾರೆ. ಬೇಕು ಅಂದರೆ ಯಾಕೆ ನಮಗೆ ಇಂಗ್ಲೀಷ್ ಪೇಪರ್ ಬೇಕು, ನೀವು ರೆಡಿ ಆಗಿದ್ದೀರಾ ಓದಲಿಕ್ಕೆ ಅಂತೇಳಿ ಬರೀರಿ. ಬೇಡ ಅಂದರೆ ಯಾಕೆ ನಮಗೆ ಇಂಗ್ಲೀಷ್ ಪರೀಕ್ಷೆ ಮಾಡೋದು ಬೇಡ, ಇದೇ ಎಕ್ಸಾಮ್ ಆಗಿದ್ದು ಸಾಕು ಅಂತೇಳಿ ಅದನ್ನು ತಾವು ತಿಳಿಸ್ಬೋದು. ಒಟ್ಟಿನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹೆಚ್ಚು ಸಂಖ್ಯೆಯಲ್ಲಿ ತಿಳಿಸಿ, ನಿಮ್ಮ ಎಲ್ಲ ಗೆಳೆಯರಿಗೂ, ರಾಜ್ಯಾದ್ಯಂತ ಎಲ್ಲ ಗೆಳೆಯರಿಗೂ ತಿಳಿಸಿ, ಇದಕ್ಕೆ ನಮಗೆ ವ್ಯಾಟ್ಸಪ್ ಮಾಡಿ. ಅಂದರೆ ಒಂದು ಶಿಕ್ಷಣ ಮಾರ್ಗದರ್ಶಿಗೆ ಸಂಪೂರ್ಣವಾದ ಮಾಹಿತಿ ಒದಗಿ ಬಂದಲ್ಲಿ ನಾವು ಸಹಿತ ಶಿಕ್ಷಣ ಸಚಿವರಿಗೆ, ಶಿಕ್ಷಣ ಇಲಾಖೆಗೆ ಅದನ್ನು ತಿಳಿಸಲಿಕ್ಕೆ ಅನುಕೂಲವಾಗುತ್ತದೆ ಎಂದು ಇಲ್ಲಿ ತಿಳಿಸಿ. ನಿರಂತರವಾಗಿ ನೀವು ಯಾವುದೇ ತೆರನಾದ ಒಂದು ಹಿಂಜರಿಕೆ ತೆಗೆದುಕೊಳ್ಳದೆ ಒಂದು ಪ್ರಯತ್ನವನ್ನು ಪಡ್ತಾ ಇರಿ, ಓದ್ತಾ ಇರಿ. ಇಂಗ್ಲೀಷ್ ಪರೀಕ್ಷೆ ಕ್ಯಾನ್ಸಲ್ ಮಾಡುವ ಸ್ಟೇಜಲ್ಲಿ ಅಂತೂ ಸರ್ಕಾರ ಅಂತೂ ಇಲ್ಲ, ಪರೀಕ್ಷೆ ಕಂಡಕ್ಟ್ ಮಾಡ್ತೀವಿ ಅನ್ನುವ ಮೂಮೆಂಟಲ್ಲಿ ಇದೆ. ಆದರೂ ಸಹಿತ ನಮಗೆ ಬೇಡ ಅಂದರೆ ಬೇಡ ಅಂತ ಬರೀರಿ, ಬೇಕು ಅಂದರೆ ಬೇಕು ಅಂತ ಬರೀರಿ. ಹೀಗೆ ಕೆಳಗೆ ಕೊಟ್ಟಿದ್ದ ನಂಬರನ್ನು 8296528356ಗೆ ನೀವು ಕರೆ ಮಾಡಬೇಡಿ, ವ್ಯಾಟ್ಸಪ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನೀವು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ, ನಿರಂತರವಾಗಿ ಶಿಕ್ಷಣ ಮಾರ್ಗದರ್ಶಿ ನಿಮ್ಮ ಸಂಗಡ ಇರುತ್ತೆ ಅಂತ ತಿಳಿಸಿ. ನಿಮ್ಮ ಗೆಳೆಯರೆಲ್ಲರೂ ಇದನ್ನು ಫಾರ್ವರ್ಡ್ ಮಾಡಿ, ಎಲ್ಲರಿಗೂ ಈ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತಿಳಿಸಿ. ನಮಸ್ಕಾರ.